ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಗ್ಲೋ ಆ್ಯಂಡ್ ಲವ್ಲಿ ಕ್ರೀಮ್ ರಿವ್ಯೂನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ರೀಮ್ ಮುಂಚೆ ಫೇರ್ ಆ್ಯಂಡ್ ಲವ್ಲಿ ಅಂತ ಕರೀತಾ ಇದ್ರು ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಹೆಸರನ್ನು ಲೈಕ್ ಫೇರ್ ಆ್ಯಂಡ್ ಲವ್ಲಿಯಿಂದ ಗ್ಲೋ ಆ್ಯಂಡ್ ಲವ್ಲಿಗೆ ಚೇಂಜ್ ಮಾಡಿದ್ದಾರೆ ಸೊ ಈ ಕ್ರೀಮ್ ಹೊಸ ಏನಲ್ಲ ಸೊ ಇದು ಲಾಂಚ್ ಆಗಿದ್ದು ಮಾರ್ಚ್ ನೈನ್ಟೀನ್ ಸೆವೆಂಟಿ ಫೈವ್ ಅಂದರೆ ಅರೌಂಡ್ ಫಾರ್ಟಿ ಸಿಕ್ಸ್ ಇಯರ್ಸ್ ಆಯಿತು ಈ ಕ್ರೀಮ್ ಬಂದು ಮಾರ್ಕೆಟ್ಗೆ Uh, नानी क्रीम ना लाइक uh, like, uh... ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಡೇಸಲ್ಲೆಲ್ಲ ಹೋಗಬೇಕಿದ್ರೆ ನನ್ನ ಫಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು ಇದು ಆದರೆ ಈಗ ರಿವ್ಯೂ ಹೋಸ್ಕರ ಒಂದು ಕೆಲವೊಂದಷ್ಟು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ನಂದು ಆನೆಸ್ಟ್ ರಿವ್ಯೂನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲೈಕ್ ಇದರಿಂದ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಯಾರೆಲ್ಲ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಎಲ್ಲವೂ ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಡೆ ಕಾಣ್ತಾ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ ಸೊ ದಟ್ ನನ್ಗೆ ಯಾವುದೇ ವೀಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ ಸೊ ಬನ್ನಿ ಗ್ಲೋ ಆ್ಯಂಡ್ ಲವ್ಲಿ ಕ್ರೀಮ್ ರಿವ್ಯೂನ ನೋಡ್ಕೊಂಡು ಬರೋಣ ಸೊ ಗ್ಲೋ ಆ್ಯಂಡ್ ಲವ್ಲಿ ಕ್ರೀಮ್ ಬಂದು ಲೈಕ್ ಹೊಸ ಕ್ರೀಮ್ ಏನಲ್ಲ ಆಗಲೇ ಹೇಳ್ದಂಗೆ ಇದು ಲಾಂಚ್ ಆಗಿ ಫಾರ್ಟಿ ಸಿಕ್ಸ್ ಇಯರ್ಸ್ ಆಯ್ತಾ ಬಂತು ಸೊ ನನ್ನ ಫಸ್ಟ್ ಕ್ರೀಮ್ ಅಂತಂದರೆ ಫೇರ್ ಆ್ಯಂಡ್ ಲವ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಲೈಕ್ ಸ್ಕೂಲ್ ಡೇಸಲ್ಲೆಲ್ಲ ಲೈಕ್ ನಾನು ಯೂಶಲಿ ಈ ಕ್ರೀಮ್ನೇ ನಾನು ಅಪ್ಲೈ ಮಾಡ್ತಾ ಇದ್ದಿದ್ದು ಯಾಕಂದರೆ ಮಾರ್ಕೆಟಲ್ಲಿ ಅವಾಗ ಯಾವುದೋ ಕ್ರೀಮ್ ಅಂತಂದರೆ ಫಸ್ಟ್ ಬರ್ತಿದ್ದಿದ್ದೆ ಫೇರ್ ಆ್ಯಂಡ್ ಲವ್ಲಿ ಅಥವಾ ಈಗ ಗ್ಲೋ ಆ್ಯಂಡ್ ಲವ್ಲಿ ಅಂತ ಕರಿತಿದ್ದೀವಿ ಸೊ ಇದ್ರದ್ದು ಇಂಗ್ರೀಡಿಯೆಂಟ್ಸ್ನ ನಾವು ನೋಡೋದಾದರೆ ಒಂದಿಷ್ಟುದ್ದ ಇಂಗ್ರೀಡಿಯೆಂಟ್ಸ್ ಲಿಸ್ಟೇ ಇದೆ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ ಅಂತ ಸೊ ಒಂದೆರಡು ನಾನು ಹೇಳೋದಾದರೆ ಇದರಲ್ಲಿ ಗ್ಲಿಸರಿನ್ ಇದೆ ಜೊತೆಗೆ ವೈಟಮಿನ್ ಬಿ ತ್ರೀ ಇದೆ ಆಲ್ಕೋಹಾಲ್ ಇದೆ ಆಮೇಲೆ ಪ್ಯಾರಬಿನ್ನು ಸಹ ಇದೆ ಅಂತ ಸೊ ಪ್ಯಾರಬಿನ್ ಇದೆ ಇದರಲ್ಲಿ ಸೊ ಮೀಥೈಲ್ ಪ್ಯಾರಬಿನ್ ಮತ್ತು ಪ್ರೊಪೈಲ್ ಪ್ಯಾರಬಿನ್ ಸೊ ಪ್ಯಾರಬಿನ್ ಅಂಶ ಇದರಲ್ಲಿ ಇದೆ ಸೊ ನೀವೇನಾದರೂ ಪ್ಯಾರಬಿನ್ ಫ್ರೀ ಪ್ರಾಡಕ್ಟ್ಸ್ ಹುಡುಕ್ತಾ ಇದ್ರೆ ಸೊ ಇದು ಆ ಕ್ರೀಮ್ ಅಲ್ಲ ಸೊ ಯಾಕಂದರೆ ಇದರಲ್ಲಿ ಪ್ಯಾರಬಿನ್ ಇದೆ ಇನ್ನು ನೆಕ್ಸ್ಟ್ ಇದ್ರದ್ದು ಪ್ಯಾಕೇಜಿಂಗ್ನ ನಾವು ನೋಡೋದಾದ್ರೆ ಪ್ಯಾಕೇಜಿಂಗ್ ಬಂದು ಲೈಕ್ ಸಿಂಪಲ್ ಪ್ಯಾಕೇಜಿಂಗ್ ವಿತ್ ವೈಟ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಪ್ಯಾಕೇಜಿಂಗ್ ಇದೆ ಆಮೇಲೆ ಲೈಕ್ ಇದ್ರದ್ದು ಕಲರ್ ಆ್ಯಂಡ್ ಟೆಕ್ಸ್ಚರ್ನ ನಾವು ನೋಡೋದಾದರೆ ಕಲರ್ ಬಂದು ಕ್ರೀಮ್ದು ಕಲರ್ ಬಂದು ಲೈಕ್ ಪ್ಯೂರ್ ವೈಟ್ ಅಂತಲೇ ಹೇಳ್ಬೋದು ಲೈಕ್ ಪ್ಯೂರ್ ವೈಟ್ ಕಲರ್ ಟೆಕ್ಸ್ಚರ್ ತುಂಬ ಸಾಫ್ಟ್ ಟೆಕ್ಸ್ಚರೇ ಇದೆ ಸೊ ನೀವು ಇದನ್ನು ನಿಮ್ಮ ಸ್ಕಿನ್ಗೆ ನೀವು ಅಪ್ಲೈ ಮಾಡಿಕೊಂಡು ಲೈಕ್ ರಬ್ ಮಾಡಿದ್ರೆ ಅದು ಈಸಿಯಾಗಿ ಅಷ್ಟು ಈಸಿಯಾಗಿ ಪೆನಟ್ರೇಟ್ ಆಗಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ವೈಟಿಷ್ ಲೈಕ್ ನೋಡ್ಬೋದು ಇಲ್ಲಿ ಲೈಕ್ ವೈಟ್ ವೈಟಾಗೆ ಉಳ್ಕೊಳ್ಳುತ್ತೆ ಸೊ ನೀವು ಒಂದು ಅಷ್ಟೊತ್ತು ರಬ್ ಮಾಡಬೇಕಾಗತ್ತೆ ಸೊ ದಟ್ ಆ ವೈಟಿಷ್ ಕಾಸ್ಟ್ ಡಿಸಪಿಯರ್ ಆಗಲಿ ಅಂತ ಸೊ ಈಸಿಯಾಗೆ ಇದು ನಮ್ಮ ಸ್ಕಿನ್ಗೆ ಪೆನಟ್ರೇಟ್ ಆಗೋಲ್ಲ ಸೊ ಯೂಶ್ವಲಿ ಇದನ್ನು ಫೇಸ್ ವಾಶ್ ಮಾಡಿಕೊಂಡು ನಂತರ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಪ್ಲೈ ಮಾಡಬೇಕು ಸೊ ಎರಡು ಸಲ ನೀವು ಈ ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತೆ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸೊ ಈ ಕ್ರೀಮ್ ನಿಮಗೆ ಏನು ಕ್ಲೇಮ್ ಮಾಡತ್ತಪ್ಪ ಅಂತಂದರೆ ಈ ಕ್ಲೀಮ್ ಈ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಲೈಕ್ ಒಂದು ಮಾಯಿಶ್ಚರೈಸರ್ ಎಫೆಕ್ಟ್ ಸಿಗುತ್ತೆ ಜೊತೆಗೆ ಗ್ಲೋ ಮತ್ತು ರೇಡಿಯಂಟ್ ಸ್ಕಿನ್ನು ಸಹ ಈ ಕ್ರೀಮ್ ಕೊಡುತ್ತಂತೆ ಸೊ ಮಾಯ್ಚರೈಸಿಂಗ್ ಎಫೆಕ್ಟ್ ಅಂತೂ ಇದು ಖಂಡಿತ ಕೊಡಲ್ಲ ನಿಮ್ಮ ಸ್ಕಿನ್ ಎಕ್ಸ್ಟ್ರೀಮ್ ಆಗಿ ಡ್ರೈ ಆಗಿದ್ದರೆ ಈ ಕ್ರೀಮ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವೊಂದು ಮಾಯಶ್ಚರೈಸರ್ನ ಅಪ್ಲೈ ಮಾಡಿ ನಂತರ ನೀವು ಈ ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತೆ ಇನ್ಯಾರಿಗೆಲ್ಲ ಲೈಕ್ ಆಯ್ಲಿ ಸ್ಕಿನ್ ಇದೆಯೋ ಬೇಕಿದ್ರೆ ಮಾಯಶ್ಚರೈಸರ್ನ ಸ್ಕಿಪ್ ಮಾಡ್ಬೋದು ಬಟ್ ನಾರ್ಮಲ್ ಡ್ರೈ ಅಥವಾ ಕಾಂಬಿನೇಷನಲ್ ಸ್ಕಿನ್ ಇರೋರು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ನೀವು ಇದು ಕ್ರೀಮ್ನ ಅಪ್ಲೈ ಮಾಡಬೇಕಾಗತ್ತೆ ನಂತರ ಈ ಕ್ರೀಮ್ ನಿಮಗೆ ಪಿಗ್ಮೆಂಟೇಷನ್ ಆಗಿರಲಿ ಡಲ್ನೆಸ್ ಆಗಿರಲಿ ಅಥವಾ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಇವೆಲ್ಲ ಏನೂ ಕಡಿಮೆ ಮಾಡಲ್ಲ ಮತ್ತು ಈ ಕ್ರೀಮ್ ಏನು ಹೇಳುತ್ತೆ ಲೈಕ್ ನಿಮಗೆ ಸೆವೆನ್ ಡೇಸಲ್ಲಿ ಲೈಕ್ ಡಾರ್ಕ್ ಸ್ಪಾಟ್ಸ್ ಅವೆಲ್ಲ ಕಡಿಮೆ ಆಗುತ್ತೆ ಅಂತ ಸೊ ಅದೆಲ್ಲ ಸುಳ್ಳು ಸೊ ಸೆವೆನ್ ಡೇಸಲ್ಲಿ ನಿಮಗೆ ಯಾವ ಮಿರಕಲ್ಲು ಆಗೋಲ್ಲ ನಿಮ್ಮ ಸ್ಕಿನ್ ಮೇಲೆ ಈ ಕ್ರೀಮ್ನ ನೀವು ಅಪ್ಲೈ ಮಾಡೋದ್ರಿಂದ ಲೈಕ್ ಒಟ್ಟಾರೆ ನಾನು ಈ ಕ್ರೀಮ್ದು ಲೈಕ್ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ಹೇಳೋದಾದರೆ ಮೊದಲನೇದಾಗಿ ಅಡ್ವಾಂಟೇಜಸ್ ಅಂತ ಬಂದರೆ ಪ್ಯಾಕೇಜಿಂಗ್ ವೈಸ್ ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಈಸಿ ಈಸಿಯಾಗಿದೆ ಟ್ರಾವೆಲ್ ಮಾಡೋಕ್ಕೆ ನಂತರ ಕಾಸ್ಟ್ ಎಫೆಕ್ಟಿವ್ ಈ ಕ್ರೀಮ್ ಲೈಕ್ ಫಿಫ್ಟಿ ಗ್ರಾಮ್ ಕ್ರೀಮ್ ಬಂದು ಒನ್ ಆಟ್ ಟೂ ರುಪೀಸ್ ಆಗುತ್ತೆ ನಂತರ ಕ್ರೀಮ್ದು ಟೆಕ್ಸ್ಚರು ತುಂಬ ಸಾಫ್ಟಾಗಿದೆ ಹಾರ್ಶ್ ಆಗೇನಿಲ್ಲ ಆಮೇಲೆ ಲೈಕ್ ಏನಾದರೂ ಪಿಂಪಲ್ಸ್ ಅಥವಾ ಲೈಕ್ ಪಿಂಪಲ್ಸ್ ಇರೋರು ಈ ಕ್ರೀಮ್ನ ಅಪ್ಲೈ ಮಾಡ್ಬೋದು ಯಾವುದೇ ಎಫೆಕ್ಟ್ನ ಅಥವಾ ಬ್ರೇಕೌಟ್ಸ್ನ ಉಂಟು ಮಾಡಲ್ಲ ಲೈಕ್ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ಲೈಕ್ ಫಸ್ಟೆಲ್ಲ ಲೈಕ್ ದಪ್ಪ ದಪ್ಪ ಪಿಂಪಲ್ಸ್ ಬಂದರೆ ರಾತ್ರಿ ಹೊತ್ತು ಒಂದು ಸ್ವಲ್ಪ ಪಿಂಪಲ್ಗೆ ಅದನ್ನು ಅಪ್ಲೈ ಮಾಡಿಬಿಟ್ಟು ನೈಟ್ ಫುಲ್ ಬಿಟ್ಬಿಟ್ಟು ಮಲ್ಕೊತಿದ್ದೆ ಸೊ ದಟ್ ಆ ಪಿಂಪಲ್ ಏನಾಗ್ತಿತ್ತು ಲೈಕ್ ಫ್ಲ್ಯಾಟ್ ಆಗ್ತಿತ್ತು ಲೈಕ್ ಒಂದೆರಡು ದಿವಸ ಈ ಥರ ಮಾಡಿದ್ರೆ ಪಿಂಪಲ್ಸು ಫ್ಲ್ಯಾಟ್ ಆಗ್ತಾಯಿತ್ತು ಸೊ ನಾನು ಆ ರೀತಿಯೂ ಸಹ ನಾನು ಲೈಕ್ ಚಿಕ್ಕ ವಯಸ್ಸಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೆ ಇನ್ನು ಇದ್ರದ್ದು ಡಿಸ್ಅಡ್ವಾಂಟೇಜಸ್ ನಾವು ನೋಡೋದಾದರೆ ಇದು ನಮ್ಮ ಫೇಸಲ್ಲಿರೋ ಡಲ್ನೆಸ್ ಅಥವಾ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡಲ್ಲ ಜೊತೆಗೆ ಈ ಕ್ರೀಮ್ ಲೈಕ್ ಏಳು ದಿವಸದಲ್ಲಿ ಲೈಕ್ ನಮ್ದು ಡಾರ್ಕ್ ಸ್ಪಾಟ್ಸ್ ಏನೇನಿದೆಯೋ ಅದನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಅದೆಲ್ಲ ಏನೂ ಮಾಡಲ್ಲ ಇದು ಲೈಕ್ ಒಂದು ಜಸ್ಟ್ ಎನ್ ನಾರ್ಮಲ್ ಆರ್ಡಿನರಿ ಕ್ರೀಮ್ ಅಂತಲೇ ಹೇಳ್ಬೋದು ಇದನ್ನು ಜೊತೆಗೆ ಇದು ಸ್ಕಿನ್ಗೆ ಈಸಿಯಾಗಿ ಪೆನಟ್ರೇಟ್ ಆಗೋಲ್ಲ ಆಮೇಲೆ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರೋರಿಗೆ ಇದು ಅಷ್ಟೊಂದು ಸೂಟೆಬಲ್ ಅಲ್ಲ ನಂತರ ಇದರಲ್ಲಿ ನಮಗೆ ಕೆಮಿಕಲ್ಸ್ ಇದೆ ಲೈಕ್ ಆ್ಯ ಆಲ್ಕೋಹಾಲ್ ಆಗಿರಲಿ ಪ್ಯಾರಬಿನ್ ಆಗಿರಲಿ ಸೊ ಅದೆಲ್ಲ ಇದೆ ಅವೆಲ್ಲ ಲೈಕ್ ನಮ್ಮ ಸ್ಕಿನ್ಗೆ ಅಷ್ಟೊಂದು ಗುಡ್ ಅಂತನೂ ನಾನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಪ್ಯಾರಾಬಿನ್ಸ್ ಆಗಿರಲಿ ಆಲ್ಕೊಹಾಲ್ ಆಗಿರಲಿ ಸೊ ಇವೆಲ್ಲ ಕೆಮಿಕಲ್ಸ್ ನಮ್ಮ ಸ್ಕಿನ್ಗೆ ಅಷ್ಟೊಂದೇನು ಒಳ್ಳೇದಲ್ಲ ಸೊ ಒಟ್ಟಾರೆ ನಾನು ಈ ಕ್ರೀಮ್ದು ಹೇಳೋದಾದರೆ ಲೈಕ್ ಒಂಥರ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಲೈಕ್ ನೀವೇನಾರು ಒಂದು ಲೈಕ್ ಆರ್ಡಿನರಿ ಅಥವಾ ಜನ್ರಲ್ ಕ್ರೀಮ್ ಲೈಕ್ ನಿಮ್ಮ ಡೇ ಟು ಡೇಗೆ ನೀವು ನೋಡ್ತಾ ಇದ್ದರೆ ನೀವು ಈ ಕ್ರೀಮ್ನ ಯೂಸ್ ಮಾಡ್ಬೋದು ಆದರೆ ನೀವು ಈ ಕ್ರೀಮ್ನ ನಾನು ಅಪ್ಲೈ ಮಾಡೋದ್ರಿಂದ ಒಂದು ಗ್ಲೋ ಸಿಗುತ್ತೆ ನನಗೆ ಒಂದು ರೇಡಿಯಂಟ್ ಸ್ಕಿನ್ ಸಿಗುತ್ತೆ ನನ್ನ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಸೊ ಅಂತೆಲ್ಲ ನೀವು ಯೋಚನೆ ಮಾಡಿಕೊಂಡು ಈ ಕ್ರೀಮ್ನ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಅವೆಲ್ಲ ವರ್ಕ್ ಆಗಲ್ಲ ಸೊ ಜಸ್ಟ್ ಆ್ಯಸ್ ಎ ನಾರ್ಮಲ್ ಡೇ ಟು ಡೇ ಕ್ರೀಮ್ ಆಗಿ ನೀವು ಇದನ್ನು ಯೂಸ್ ಮಾಡಬಹುದು ಆಮೇಲೆ ನಾನೊಂದಷ್ಟು ವಿಡಿಯೋಸ್ಗಳ್ನ ನೋಡಿದ್ದೀನಿ ಲೈಕ್ ಇದನ್ನು ಆಸ್ ಎ ಫೇಸ್ ಪ್ಯಾಕ್ಗೆ ಬಳಸ್ತಾರೆ ಲೈಕ್ ಇದನ್ನು ಒಂದಷ್ಟು ಲೈಕ್ ಒನ್ ಆರ್ ಟೂ ಟೇಬಲ್ ಸ್ಪೂನ್ ತಗೊಂಡು ಅದಕ್ಕೆ ಲೆಮೆನ್ನ ಮಿಕ್ಸ್ ಮಾಡ್ಕೊಂಡು ಆ್ಯಸ್ ಎ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದು ಸೊ ಆ ಥರದ್ದೆಲ್ಲ ನೀವು ಅಪ್ಲೈ ಮಾಡಬೇಡಿ ಲೈಕ್ ತುಂಬ ಸ್ಕಿನ್ಗೆ ಒಳ್ಳೇದಲ್ಲ ಅದು ತುಂಬ ಸೈಡ್ ಎಫೆಕ್ಟ್ಸ್ಗಳು ಉಂಟಾಗುತ್ತೆ ಎಸ್ಪೆಷಲಿ ಲೈಕ್ ಲೆಮೆನ್ನ ನೀವು ಆ್ಯಡ್ ಮಾಡೋದ್ರಿಂದ ಲೈಕ್ ಸ್ಕಿನ್ಗೆ ರಿಯಾಕ್ಷನ್ಸ್ಗಳು ಉಂಟಾಗುತ್ತೆ ಸೊ ಆ ಥರದ ಫೇಸ್ ಪ್ಯಾಕ್ಸ್ಗಳಾಗಿರಲಿ ಕ್ರೀಮ್ ಕ್ರೀಮ್ಗಳನ್ನ ಯೂಸ್ ಮಾಡಿಕೊಂಡು ಅವೆಲ್ಲ ಮಾಡೋಕೆ ಹೋಗಬೇಡಿ ಲೈಕ್ ಒಂದು ಅಡ್ವೈಸ್ ನಾನು ಏನು ಹೇಳೋ ಏನು ಹೇಳ್ತೀನಿ ಅಂತಂದರೆ ಬಿ ಕಾನ್ಫಿಡೆಂಟ್ ಇನ್ ವಾಟ್ ಎವರ್ ಸ್ಕಿನ್ ಟೋನ್ ಯು ಆರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಲೈಕ್ ನಿಮ್ಮ ಸ್ಕಿನ್ನ ಕ್ಲಿಯರಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಲೈಕ್ ಯಾವುದೇ ರೀತಿಯಾದ ಡಾರ್ಕ್ ಸ್ಪಾಟ್ಸು ಪಿಗ್ಮೆಂಟೇಷನ್ನು ಬರದೇ ಇರಲಿ ಅಂತ ನೀವು ಟ್ರೈ ಮಾಡಿ ಆದರೆ ಲೈಕ್ ನೀವು ಈ ಕ್ರೀಮ್ಗಳನ್ನ ಅಪ್ಲೈ ಮಾಡೋದ್ರಿಂದ ಲೈಕ್ ನನ್ನ ಸ್ಕಿನ್ ಕಲರ್ನೇ ನಾನು ಚೇಂಜ್ ಮಾಡಿಬಿಡ್ತೀನಿ ಅಂತ ಅವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ನಿಮ್ಮ ಸ್ಕಿನ್ ಟೋನ್ ಮೇಲೆ ನಿಮ್ಮ ಅಪಿಯರೆನ್ಸ್ ಮೇಲೆ ನಿಮಗೆ ಕಾನ್ಫಿಡೆಂಟ್ ಬರಲಿ ಸೊ ನಾನು ಅದೇ ಹೇಳೋದು ಬಿ ಕಾನ್ಫಿಡೆಂಟ್ ಇನ್ ಯೋರ್ ಸ್ಕಿನ್ ಟೋನ್ ಅಂತ ಸೊ ಹೋಪ್ ನಿಮಗೆ ಈ ರಿವ್ಯೂ ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತೀನಿ ನಿಮ್ಗೇನಾದರೂ ಈ ರಿವ್ಯೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಈ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ ಬಾಯ್ ಗಾಯ್ಸ್